ಮೂಡುಬಿದ್ರೆಯಲ್ಲಿ ಮೋಡಿ ಮಾಡೋರು ಯಾರು ರೋಚಕ ಹೋರಾಟಕ್ಕೆ ಸಾಕ್ಷಿ ಆಗುತ್ತಾ ಉಮಾನಾಥ್ ವರ್ಸಸ್ ಮಿಥುನ್ ರೈ ನಡುವೆ ಯಾರಿಗೆ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ಲಿ ಎಸ್ ಮೂಡ್ಬಿದ್ರೆ ಅಭಯ್ ಚಂದ್ರ ಜೈನ್ ಗೆಲ್ತಾ ಇದ್ರು ಅವ್ರು ರಿಟೈರ್ಡ್ ವಾಪಸ್ ಹಿಂದೆ ಓದ್ಕೊಂಡ ಮಿಥುನ್ ರೈ ಮಿಥುನ್ ರೈ ಈಗಾಗಲೇ ಸೋತಿದ್ದಾರೆ ಲೋಕಸಭೆ ಲೋಕಸಭೆ ಯುವ ನಾಯಕ ಅಂಡ್ ಉಮಾನಾಥ್ ಕೋಟ್ಯಾನ್ ಅವ್ರ ಹಾಲಿ ಶಾಸಕರು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಅಣಿ ಹಣಿ ಹಿಂದೆ ಕಾಂಗ್ರೆಸ್ ಭದ್ರ ಕೋಟೆ ಆಗಿತ್ತು ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ತೆಕ್ಕೆ ಬಂದಿದೆ ಮಿಥುನ್ ರೈಗೇನು ಏ ಅಭಯ ಅಣ್ಣ ಗೆಲ್ತಿದ್ರು ಅಭಯ ಚಂದ್ರ ಜೈನ್ ಗೆಲ್ತಿದ್ರು ನೆಕ್ಸ್ಟ್ ನಮ್ಗೆ ಓಟ್ ಆಗ್ತಾರೆ ಅನ್ನೋ ಇದೆ ಬಟ್ ಸಂಘಟನಾತ್ಮಕವಾಗಿ ನೋಡೋದಾದ್ರೆ ಇಲ್ಲಿ ಇಬ್ಬರು ಸುದರ್ಶನ್ ಅವರು ಕೂಡ ಟ್ರೈ ಮಾಡ್ತಾ ಇದಾರೆ ಹೌದು ಅಂಡ್ ಉಮಾನಾಥ್ ಕೋಟ್ಯನ್ ಅಲ್ಲಿ ಶಾಸಕರು ಯಾಕಂದ್ರೆ ಬಿಜೆಪಿಲಿ ನಾನೇ ನಂದೆ ಅಂತ ಮೀಸತ್ತಿರುವಂಗಿಲ್ಲ ಹೌದು ಕರಾವಳಿ ಭಾಗದಲ್ಲಿ ಆ ರೀತಿ ನಂದಿದೆ ಅಂತ ಶೋ ಮಾಡಿದ್ದು ಒನ್ ಅಂಡ್ ಓನ್ಲಿ ಶ್ರೀನಿವಾಸ್ ಶ್ರೀನಿವಾಸ ಮಾತ್ರ ಸೊ ಅದನ್ನ ಹೊರತುಪಡಿಸಿ ಕೃಷ್ಣ ಪಾಲೆ ಅಮ್ಮನೆ ಮನೆ ಕಳಿಸಿದ್ರು ಯೋಗೇಶ್ ಭಟ್ನೆ ಕಳ್ಸಿದ್ರು ಕರೆಕ್ಟ್ ಸದಾನಂದ ಗೌಡ್ರು ಧನಂಜಯ್ ಕುಮಾರ್ ಇಲ್ಲಿ ಹಾರಾಡೋದಕ್ಕಿಂತ ಆ ಪಪ್ಪ ಮನಕೋಟ ಮಾಡ್ತಿಲ್ಲ ಸರ್ ಸುದರ್ಶನ್ ಕೂಡ ನನ್ನ ಪ್ರಬಲವಾಗಿ ನನ್ಗೆ ಆಗತ್ತೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಸುದರ್ಶನ್ ಟಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಂಡಾಯ ಪಂಡಾಯ ಆಗಲ್ಲ ಅಭಯ್ ಚಂದ್ರ ಜೈನ್ ಅವರು ತುಂಬಾ ಪ್ರಬಲವಾಗಿ ಮಿಥುನ್ ಈಗ ಅಭಯ್ ಚಂದ್ರ ಜೈನ್ ಬರಬೇಕಾಗಿತ್ತು ಈ ತರದಲ್ಲಿದೆ ಕಾಂಗ್ರೆಸ್ಸಿಗರು ಒಗ್ಗಟ್ಟಾದರೆ ಕಾಂಗ್ರೆಸ್ಗೆ ಗೆಲುವಿದೆ ಕರೆಕ್ಟ್ ಹಂಗಂತ ಇದು ಹಳೇ ಬಿಜೆಪಿ ಅವರು ಏನೇನ್ ಮಾಡಬೇಕೆಲ್ಲ ಮಾಡಕ್ ರೆಡಿ ಇದಾರೆ ಎಲ್ಲವನ್ನೂ ಮಾಡಲಿಕ್ಕೆ ಗೆಲುವಿಗಾಗಿ ಏನೇನ್ ಎಲ್ಲವನ್ನೂ ಮಾಡಕ್ ಬಿಜೆಪಿ ಬಿಜೆಪಿಗೆ ನೆಗೆಟಿವ್ ಇತ್ತು ನೆಗೆಟಿವ್ ಇಲ್ಲ ಇಲ್ಲ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಬಟ್ ಮಿಥುನ್ ರಾಯ್ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇದು ಈ ಕ್ಷೇತ್ರ ಕನ್ಫ್ಯೂಸ್ ಬಿದ್ರೆ ಯಾರ್ ಬೇಕಾದ್ರೂ ಗೆಲ್ಲಬಹುದು ಬಟ್ ಸದ್ಯಕ್ಕೆ ಸಮಬಲದ ಹೋರಾಟವನ್ನು ಕಾಣ್ತಾ ಇದ್ದೇವೆ ಬಟ್ ಇಲ್ಲಿ ಬಿಜೆಪಿ ಟಿಕೆಟ್ ಚೇಂಜ್ ಸುದರ್ಶನ್ ಏನ್ ಕತೆ ಅಂತ ನೋಡಬೇಕು ಮಿಥುನ್ ರಾಯ ಟಿಕೆಟ್ ಗ್ಯಾರಂಟಿ ಡೌಟ್ ಹೌದು ಹಾಗಾಗಿ ವೀಕ್ಷಕರೇ ನೀವು ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಹಾಗೆ ಯಾವುದೇ ಕ್ಷೇತ್ರ ಆಗಿರ್ಬೋದು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಯಾಕೆ ಆಗಬೇಕು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯವ್ರಿಗೆ ವೋಟ್ ಹಾಕಿ ಒಳ್ಳೆಯವ್ರ ಆಯ್ಕೆ ಮಾಡಿ ಯಾವುದೇ ಪಕ್ಷ ಆಗಿದ್ರೂ ಪರವಾಗಿಲ್ಲ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಉತ್ತಮರನ್ನ ವಿಧಾನಸೌಧಕ್ಕೆ ಕಳಿಸಿ ಯೋಗ್ಯರನ್ನ ಕಳಿಸಿ ಅಯೋಗ್ಯರಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ಬೇಡಿ ಪದೇ ಪದೇ ಪ್ರತಿ ವಿಡಿಯೋದಲ್ಲೂ ಈ ಸಂದೇಶ ಕೊಡ್ತಾ ಇದ್ದೀವಿ ನೀವು ಡಿಸೈಡ್ ಮಾಡಿ ಯಾರಾಗಬೇಕು ನಿಮ್ಮ ನಾಯಕರು ಅನ್ನೋದನ್ನ ಧನ್ಯವಾದ ಧನ್ಯವಾದ